ಮತ್ತೆ ಸ್ನೇಹಿತರೆ, ಶಶಾಂಕ್ ಮತ್ತೆ ನಿಮ್ಮ ಮುಂದೆ. ಇವತ್ತು ನಾವು ಸಕ್ಕರೆಬೈಲಲ್ಲಿದ್ದೀವಿ. ಸಕ್ಕರೆಬೈಲದೊಂದು ನಮ್ಮ ಕರ್ನಾಟಕದ ಅತಿ ಮುಖ್ಯವಾದ ಎಲಿಫೆಂಟ್ ಟ್ರೈನಿಂಗ್ ಸೆಂಟರ್, ಅಂದರೆ ಆನೆಯನ್ನು ಪಳಗಿಸತಕ್ಕಂತಹ ಸ್ಥಳ ಅಂತ ಹೇಳ್ಬೋದು. ನೀವು ನಮ್ಮ ಮೈಸೂರು ಸವಾರಿಗೆ ಏನು ಆನೆಗಳು ಬರ್ತಾವಲ್ಲ, ಎಲ್ಲ ಇಲ್ಲಿಂದಲೇ ಪಳಗಿಸಿ ಕಳಿಸ್ತಾರೆ ಆನೆಗಳನ್ನೆಲ್ಲ ಇಲ್ಲಿ. ಇದು ನಿಮಗೆ ಶಿವಮೊಗ್ಗದಿಂದ ಅರೌಂಡ್ ಒಂದು 18 ಕಿಲೋಮೀಟರ್ ಆಗುತ್ತೆ, ಟುವರ್ಡ್ಸ್ ಆಗುಂಬೆ ರೂಟ್ ಅಥವಾ ತೀರ್ಥಹಳ್ಳಿ ರೂಟ್ ಅಥವಾ ಮಂಗಳೂರಿಗೆ ಹೋಗೋ ದಾರಿ ಅಂತ ಹೇಳ್ಬೋದು. ನೀವು ಶಿವಮೊಗ್ಗದಿಂದ 18 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಎಂಟ್ರಿ ಫೀಸ್ ಬಂದು 50 ರೂಪಾಯಿ ಇರುತ್ತೆ ಪರ್ ಹೆಡ್ಡಿಗೆ. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸತ ಫುಲ್ ಟಿಕೆಟ್ ಮಾಡಿಸ್ಬೇಕಾಗತ್ತೆ. ನೀವು ಹಾಗೆಯೇ ಇಲ್ಲಿ ಎಲಿಫೆಂಟ್ ಬಾತ್ ಅಂತ ಒಂದು ಟಿಕೆಟ್ ಸಿಗುತ್ತೆ, ಅಂದರೆ ನೀವು ಆನೆಗೆ ಇಲ್ಲಿ ಸ್ನಾನ ಮಾಡಿಸ್ಬೋದು. ನೋಡಿದಲ್ಲ, ಮಾಡು ನೋಡಿದಲ್ಲ, ನನ್ನ ಮಗಳ ತಿಕ್ತಾ ಇದ್ಲು ಬ್ರಷ್ ಹಾಕೊಂಡು, ಆ ಥರ ನೀವು ಸ್ನಾನ ಮಾಡಿಸ್ಬೋದು. ನನ್ನ ಪ್ರಕಾರದಲ್ಲಿ ಅದು ವೇಸ್ಟ್ ಅಂತ ನನಗೆ ಅನ್ನಿಸ್ತು. ಯಾಕೆಂತ ಹೇಳಿದ್ರೆ ಇಲ್ಲಿ ಆ ಮಾವು ತಂಗಿನೇ ಒಂದು 50 ರೂಪಾಯಿ ಕೊಟ್ಟೆ, ಅವನೇ ನಿಮಗೆ ಮಾಡ್ಸೋಕ್ಕೆ ಬಿಡ್ತಾನೆ. ಇಲ್ಲಿ ಸ್ನಾನ ಮಾಡಿಸ್ಬೋದು, ಫೋಟೋ ತಗೊಬೋದು, ಎಲ್ಲ ಥರದ್ದು ಮಾಡ್ಕೊಬೋದು. ಸ್ನೇಹಿತರೆ ನೋಡಿ ಹೇಗಿದೆ ಜಾಗ ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಜನಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಇಲ್ಲೊಂದು ಆನೆ ಈಗ ತಾನೇ ಬಂದಿದೆ ಸ್ನಾನಕ್ಕೋಸ್ಕರ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ ನೋಡಿ. ನಿಮಗೆ ಟೈಮಿಂಗ್ ಬಂದು ಬೆಳಿಗ್ಗೆ 8 ಗಂಟೆಯಿಂದ ಶುರು ಆಗುತ್ತೆ, 8 ರಿಂದ ಆಲ್ಮೋಸ್ಟ್ 11 ಗಂಟೆ ತನಕ ನಿಮಗೆ ಆನೆಗಳಿಗೆ ಸ್ನಾನ ಮಾಡಿಸ್ತಕ್ಕಂಥ ಮತ್ತು ಅವರಿಗೆ ಸ್ನಾನ ಮಾಡಿಸ್ತಕ್ಕಂಥ ಇದನ್ನು ನೀವು ನೋಡ್ಬೋದು. ನೀವು ಇಲ್ಲಿ ಎಲಿಫೆಂಟ್ ರೈಡ್ನ ನಾವು ಕೇಳಿದ್ದಕ್ಕೆ ಎಲಿಫೆಂಟ್ ರೈಡ್ ಇವತ್ತಿಲ್ಲ ಅಂತ ಹೇಳಿದರು, ಏನಕ್ಕೆ ಅಂತ ಗೊತ್ತಿಲ್ಲ. ಹಾಗೆಯೇ ನೋಡ್ಬೋದು ನೀವು ಅಲ್ಲಿ ಬೋಟ್ ರೈಡ್ ಸತ ಉಂಟಲ್ಲಿ. ಅಲ್ಲಿ ನೋಡಿ ದೂರದಲ್ಲಿ ಒಂದು ಕಾಣ್ತಾ ಇದೆಯಲ್ಲ ಬೋಟ್ ಹೋಗ್ತಾ ಇರೋದು, ಅದು ಬೋಟ್ ರೈಡು. ಇಲ್ಲೆಲ್ಲ ಜನಗಳು ಕಾಯ್ತಾ ಇದ್ದಾರೆ, ಹಾಗೆಯೇ ನಾವು ಸತ ಕಾಯ್ತಾ ಇದ್ದೀವಿ. ಬೋಟ್ ರೈಡಿನ ಟಿಕೆಟ್ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ, ಅದು ಬಂದಮೇಲೆ ನಾನು ತಿಳ್ಕೊಂಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಜಾಗ ಹೇಗಿದೆ ಅಂತ ಹೇಳಿ. ತುಂಬ ದೊಡ್ಡ ಜಾಗ, ತುಂಬ ದೊಡ್ಡ ಜಾಗದಲ್ಲಿ ಈಗ ಒಂದು 7 ರಿಂದ 8 ಆನೆಗಳಿಗೆ ಸ್ನಾನ ಮಾಡಿಸತಕ್ಕಂಥ ಕಾರ್ಯಕ್ರಮ ನಡೀತಾ ಉಂಟು. ಸ್ನೇಹಿತರೆ ನೋಡ್ಬೋದು ಇಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ ಆನೆ ಎಲ್ಲರೂ. ನೋಡ್ತಾ ಇದ್ದೀರಲ್ಲ ಹೇಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ನೋಡಿ ಸ್ವಾಮಿ ಹೇಗಿದೆ ಅಂತ ಹೇಳಿ. ಆನೆಗೆ ಸ್ನಾನ, ಬಿಸಿಲ ಬೇಗೆಗೆ ಬೆಂದಿರ್ತಕ್ಕಂಥ ಆನೆಗೆ ಸ್ನಾನ. ಹೇಗೆ ನಿಂತ್ಕೊಂಡಿದೆ ಅಲ್ಲಿ ಅಂತೇಳಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ದೈತ್ಯ ದೇಹಿ ಆದ್ರೂ ಭಾರಿ ಸೌಮ್ಯವಾಗಿದೆ ಆನೆ ಇದು, ನೋಡ್ಬೋದು. ಎಲ್ಲ ಫೋಟೋ ತಗೊಳ್ಳೋದು ಮಾಡೋದು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಸಣ್ಣ ಆನೆ ಮರಿ ಒಂದಿದೆ ಕಾಣ್ತಾ ಇದೆ ಇಲ್ಲಿ ನೋಡಿ. ಇಲ್ಲಿ ಎಷ್ಟು ಸಣ್ಣ ಆನೆ ಮರಿ ಅಂತೇಳಿ, ಎಷ್ಟು ಮುದ್ದಾಗಿದೆ ಅಮ್ಮನ ಜೊತೆಗೆ ನೋಡ್ತಾ ಇದ್ದೀರಾ. ನನ್ನ ಮಗಳು ಅದ ಹತ್ರ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ, ಕೇಳ್ತೀನಿ ತಾಳಿ ಅವರಿಗೆ ಬಿಡ್ತಾರಾ ಅಂತ ಹೇಳಿ. ನೋಡ್ಬೋದು ತಾಯಿಯ ಜೊತೆ ಮಗಳು ಅಥವಾ ಮಗ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದೆ ಅಂತೇಳಿ. ಈ ಸಖೆಗೆ ಈ ಥರ ಸ್ನಾನ ಬೇಕೇ ಬೇಕು, ಆನೆ ಇರಲಿ ಮನುಷ್ಯ ಇರಲಿ. ಬಟ್ ನಾವು ಸ್ನಾನ ಮಾಡೋಂಗಿಲ್ಲ, ಯಾಕಂದ್ರೆ ನೀರಿನ ಕಲರ್ ನೋಡಿ ಸ್ನೇಹಿತರೆ ಹೇಗಿದೆ ಅಂತೇಳಿ. ಫುಲ್ಲು ಆನೆಯ ಮಲನೆ ಉಂಟಿದ್ರಲ್ಲಿ ನೋಡ್ಬೋದು, ನೋಡ್ಬೋದು ಮರಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಈಗ ಮಾವುತ ಅವರು. ಎಷ್ಟು ಖುಷಿಯಾಗಿದೆ ನೋಡಿ ಇಲ್ಲಿ ಮರಿ, ನೋಡ್ತಾ ಇದ್ದೀರಲ್ಲ ನೋಡಿ, ಅಜಾನುಭವ ಗಾತ್ರದ ಆನೆ ಮತ್ತು ಅದರ ಮರಿ. ಸ್ನೇಹಿತರೆ ಅವಾಗಲೇ ಹೇಳಿದ್ನಲ್ಲ ಬೋಟ್ ರೈಡ್ ಅಂತೇಳಿ, ನೋಡಿ ಬರ್ತಾ ಇದೆಯಲ್ಲ ಬೋಟ್ ರೈಡು. ಪರ್ ರೈಡ್ ಬಂದು 200 ರೂಪಾಯಿ ಬೀಳುತ್ತೆ ಅಂತ ಹೇಳಿದರು. ನನಗೆ ಯಾಕೆ ಅಷ್ಟು ಒತ್ತನಿಸ್ತಿಲ್ಲ, ಯಾಕೆಂತ ಹೇಳಿದ್ರೆ ಮಂಗಳೂರಲ್ಲಿ ಇದ್ದು ಬಂದವನು ನಾನು. ಸೊ ಮಂಗಳೂರಲ್ಲಿ ಸಾಧಾರಣವಾಗಿ ಎಲ್ಲ ಥರ ಬೋಟ್ ರೈಡು ಮಾಡಿ ಆಗಿದೆ, ಫಿಶರ್ ಜೊತೆನೂ ಸಹ ಬೋಟ್ ರೈಡ್ ಮಾಡಿ ಆಗಿದೆ. ಹಾಗಾಗಿ ನನ್ನ ಪರ್ಸ್ನಲ್ ಪ್ರಕಾರ ನನ್ನ ಪರ್ಸ್ನಲ್ಲಿಗೆ 200 ರೂಪಾಯಿ ವರ್ತ್ ಅನ್ನಿಸ್ತಿಲ್ಲ, ಹಾಗಾಗಿ ನಾನು ಹೋಗ್ತಾ ಇಲ್ಲ. ನಿಮ್ಗಳಿಗೆಲ್ಲ ಬೋಟ್ ರೈಡ್ ಎಂಜಾಯ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ನೀವು ಹೋಗ್ಬೋದು. ಭದ್ರಾ ರಿವರ್ ಪ್ರಾಜೆಕ್ಟ್ ಹತ್ತಿರನೇ ಇರೋದು, ಗಾದ್ನೂರು ಡ್ಯಾಮ್ ರಿವರ್ ಹತ್ತಿರನೇ ಇರೋದು. ಸೊ ಹಾಗಾಗಿ ಅದರ ಬ್ಯಾಕ್ ವಾಟರ್ನ ನೀವು ನೋಡ್ಕೊಂಬರ್ಬೋದು ಹೋಗಿ. ಈಗ ಅಷ್ಟೇನೂ ನೀರಿಲ್ಲ, ಈ ಟೈಮಲ್ಲಿ ನಿಮಗೆ ಖುಷಿಯಾಗುತ್ತೆ ಬೋಟ್ ರೈಡಿಂಗ್ ಮಾಡಿದ್ರೆ ಖುಷಿಯಾಗುತ್ತೆ. ನಾನು ಹೇಳಿದ್ನಲ್ಲ ಪರ್ ರೈಡ್ 200 ರೂಪಾಯಿ ಬೀಳುತ್ತೆ. ಗಾಜ್ನೂರಿನ ಬ್ಯಾಕ್ ವಾಟರಲ್ಲಿ ನಿಮಗೆ ಬೋಟಲ್ಲಿ ರೌಂಡ್ ಮಾಡಿಸ್ತಾರೆ. ನೋಡಿ ಸ್ನೇಹಿತರೆ, ಮತ್ತೊಂದಿಷ್ಟು ಆನೆಗಳು ಬರ್ತಾ ಇದೆ ಇಲ್ಲಿ, ಕಾಣ್ತಾ ಇದೆಯಾ ಸ್ನೇಹಿತರೆ? ನೋಡ್ಬೋದು ಇಲ್ಲಿ ಯಾವ್ಯಾವ ಆನೆ ಅಂತೇಳಿ, ಆನೆ ಹೆಸರು, ಅದರ ತೂಕ ಹಾಗೂ ಅದರ ಲಿಂಗವನ್ನು ಇಲ್ಲಿ ಹಾಕಿರ್ತಾರೆ. ಮೋಸ್ಟ್ಲಿ ಈ ಆನೆಗಳೆಲ್ಲ ಸ್ನಾನ ಮಾಡೋಕ್ಕೆ ಹೋಗಿರ್ಬೇಕೇನ. ನೋಡ್ತಾ ಇದೆಯಲ್ಲ ಸಕ್ಕರೆ ಬೈಲು ಆನೆ ಬಿಡಾರ ನೋಡಿ, ಅಲ್ಲಿ ಫೋಟೋ ತೆಕ್ಕೊಳ್ಳೋ ಕಾರ್ಯಕ್ರಮ ನಡೀತಾ ಉಂಟು.
ಮೋಸ್ಟ್ಲಿ ನೀವು ಸ್ವಲ್ಪ ದುಡ್ಡು ಕೊಡಬೇಕಾಗತ್ತೆ ಮಾವತ್ತಂಗೆ, ಅವಾಗ ಅವ್ರು ನಿಮಗೆ ಅಲೋ ಮಾಡ್ತಾರೆ. ಸ್ನೇಹಿತರೆ ನೋಡ್ಬೋದು ಮಗು ಮತ್ತೊದ್ರ ತಾಯಿ, ಅಲ್ಲಿ ಒಂದು ಮೂರು ಮಗು ಮೂರು ತಾಯಿ ನೋಡ್ಕೊಂಬಂದ್ವಿ, ಈಗ ಇಲ್ಲಿ ಒಂದು ಮಗು ಒಂದು ತಾಯಿ. ಮೋಸ್ಟ್ಲಿ ಸ್ನಾನಕ್ಕೆ ಹೋಗಿಲ್ಲ ಅಂತ ಅಂದ್ಕೊಳ್ತೀನಿ, ಇಲ್ಲೇ ಇದೆ ಚಕ್ಕರ್ ಹಾಕೊಂಡು ನೋಡ್ತಾ ಇದ್ದೀರಲ್ಲ ನೋಡ್ಬೋದು. ಸ್ನಾನ ಮುಗಿಸ್ಕೊಂಡು ಆನೆಗಳೆಲ್ಲ ಅವರ ಸ್ಥಾನಗಳಿಗೆ ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ ನೋಡಿ. ಟಸ್ಕರ್ ನೋಡ್ತಾ ಇದ್ದೀರಾ ಹೇಗೆ ಮಾಡ್ತಾ ಇದೆ ಅಂತೇಳಿ ನೋಡಿ. ವಾವ್ ನೋಡ್ತಾ ಇದ್ದೀರಾ ಸ್ನೇಹಿತರೆ ಹೇಗೆ ಮಾಡ್ತಾ ಇದೆ ಅಂತೇಳಿ. ಅಲ್ಲಿ ಅಲ್ಲಿ ಕೇಳಲ್ಲ ಆನೆ ಅಂತ, ಅತಿ ಬುದ್ಧಿವಂತ ಪ್ರಾಣಿ ಅದು. ಸ್ನೇಹಿತರೆ ನೋಡಿ ಇಲ್ಲಿ ಮರಿ ಆನೆ ಮತ್ತೆ ಇನ್ನೊಂದು ಅದ್ರ ಹೆಸರಿನ ಚಿಕ್ಕದು. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಗಿಳಿಡ್ತಾ ಇರೋದು ಆನೆಗಳು, ಹೇಗೆ ಗಿಳಿಡ್ತಾ ಇದೆ ಅಂತೇಳಿ ನೋಡಿ. ಮರಿ ಆನೆ ಕುಡ್ತಾ ಇರೋದು ಎಲಿಫೆಂಟ್ ಕ್ಯಾಂಪ್ನ ಮುಗಿಸ್ಕೊಂಬಂದೀಗ ಮಕ್ಕಳಿಗೆ ಸಣ್ಣೊಂದು ಪಾರ್ಕ್ ಉಂಟಿಲ್ಲಿ, ನೋಡ್ಬೋದು ಏನೇನುಂಟು ಅಂತೇಳಿ. ರೋಪ್ ಅಡ್ವೆಂಚರು, ಜೋಕಾಲಿಗಳಿದೆ, ಟೊರಾಟೊ ಆಡ್ತಾರ ಅಂದಿದೆ ಇಲ್ಲಿ ನೋಡಿ. ನನ್ನ ಮಗಳಿಲ್ಲಿ ಜೋಕಾಲಿ ಆಡ್ತಾ ಇದ್ದಾಳೆ. ಸ್ನೇಹಿತರೆ ನೋಡ್ಬೋದು ಇಲ್ಲಿ ಐಲು ಸಕ್ಕರೆ ಬೈಲು ಸೆಲ್ಫಿ ಪಾಯಿಂಟು, ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳುಗಳೆಲ್ಲ ಫೋಟೋ ತೆಕ್ಕೊತಾ ಇದ್ದಾರೆ ನೋಡಿದ್ರಲ್ಲ. ಎಲ್ಲ ಸ್ನಾನ ಮುಗಿಸ್ಕೊಂಡು ಬರ್ತಾ ಇದೆ ಆನೆಗಳೆಲ್ಲ, ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ. ಇದೇ ನಮ್ಮ ಶಿವಮೊಗ್ಗದ ಸಕ್ಕರೆ ಬೈಲು. ಯಾವಾಗಲೂ ಹೇಳ್ದಂಗೆ ಸ್ನೇಹಿತರೆ, ನನ್ನ ಈ ಪುಟ್ಟ ವೀಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಈ ಸಣ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ ಸ್ನೇಹಿತರೆ, ಶುಭ ದಿನ.